Hi friends, very good morning. Happy Sunday, happy morning. Welcome back my channel, Shweta's Aduge Mane. Naan nim Shweta, Mysoreinda. Hegidira ellaru? I hope all you are going good anta. Ellaru chenagidira ankotini. Nodi, yen maadta idini ivattu breakfast. Breakfast go agutte, makkalige snack tarano agutte. ಯಾಕಂದರೆ ಈಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಏನೂ ಮಾಡಲ್ಲ ಅಲ್ವಾ ಮನೇಲಿ. ಸೊ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು 2 ಕಪ್ಪಷ್ಟು ಆಟ ಅನ್ನಪೂರ್ಣ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1-2 ಕಪ್ಪಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಜ್ವಾನ ನೋಡಿ, ಅಜ್ವಾನ ತೊಗೊಂಡಿದ್ದೀನಿ. ಅದು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರು ಸುದ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಕಲಸಿ ಬಿಟ್ಬಿಡೋಣ. ಒಂದು 10-15 ನಿಮಿಷ ಇದನ್ನು ಕಲಸಿಬಿಡೋಣ. ಇದನ್ನು ಕಲಸಿ ಏನು ಮಾಡ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ನಾನು ಮಾಡ್ತಾ ಇದ್ದೀನಿ ವೆಜ್ ಕಟ್ಲೆಟ್. ಗೋಧಿ ಹಿಟ್ಟು ಯೂಸ್ ಮಾಡಿ ವೆಜ್ ಕಟ್ಲೆಟ್ ಅಥವಾ ವೆಜ್ ರೋಲ್ ಯಾವ ಥರ ಮಾಡೋದು ಅಂತ ಮನೇಲಿ ಹೋಮ್ ಮೇಡ್ ವಿತಿನ್ 5-10 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು. ಅದಿಲ್ಲಪ್ಪ ಇದಿಲ್ಲಪ್ಪ ಹೆಂಗೆ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ, ಮನೇಲಿ ಏನು ವೆಜ್ಜೀಸ್ ತರಕಾರಿಸ್ ಇರುತ್ತೋ ಅದನ್ನು ಯೂಸ್ ಮಾಡಿ ಸಿಂಪಲ್ ವೇಲಿ ಹೇಗೆ ಮಾಡೋದಂತ ಫಟಾಫಟ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಏನೇನು ಇಂಗ್ರೀಡಿಯೆಂಟ್ ಬೇಕು ವೆಜ್ ಕಟ್ಲೆಟ್ ಆರ್ ವೆಜ್ ರೋಲ್ಗೆ. ನೋಡಿ, ನಾನು 1 ಕ್ಯಾರೆಟ್ ತೊಗೊಂಡಿದ್ದೀನಿ, ನೈಸಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 1 ಹೋಲ್ ಕ್ಯಾಬ್ರೇಜ್ ತೊಗೊಂಡಿದ್ದೀನಿ, ಅದನ್ನು ಕೂಡ ನೈಸಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹುರುಳಿಕಾಯಿ ಬೀನ್ಸ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಗೆಡ್ಡೆಕೋಸ್ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ ಈ ಥರನೇ ಮಾಡ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇಂಗ್ರೀಡಿಯೆಂಟ್ಸ್ ಮಸಾಲ ಏನೇನು ಬೇಕಂತ ಹೇಳ್ತೀನಿ. ಇದು 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಕಿಚನ್ ಕಿಂಗ್ ಮಸಾಲ, 1 ಸ್ವಲ್ಪ ಚಾಟ್ ಮಸಾಲ, ಅದು ಬಾಂಡಿಗೆ ಕಡಲೆ ಹಿಟ್ಟು, ಒಗ್ಗರಣೆಗೆ ಉದ್ದಿನ ಬೇಳೆ, ಬೀನ್ಸ್ ಹಸಿ ಬೀನ್ಸು ನಿಮ್ಮ ಹತ್ರ ಇದ್ದರೆ ತೊಗೊಳ್ಳಿ. ಸ್ವೀಟ್ ಕಾರ್ನು ಸುದ ಹಾಕೋಬೋದು. ಕಾರ್ನು ನನ್ನ ಹತ್ರ ಕಾರ್ನ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಬೀನ್ಸ್ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಮನೇಲಿ ಅದನ್ನು ಹಾಕೋಬೋದು. ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2-3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. 1-2 ಆನಿಯನ್ ತೊಗೊಂಡಿದ್ದೀನಿ. 1 ಟೊಮೆಟೊ ನೈಸಾಗಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಒಗ್ಗರಣೆ ಹಾಕಿ ಬೇಯಿಸ್ಕೊಳ್ಳೋಣ. ಬನ್ನಿ, ಅಷ್ಟರಲ್ಲಿ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಬಿಡ್ತೀನಿ ಬ್ಯಾಟರ್ನ. ಯಾಕಂದರೆ ಇದು ಒಂದು 10-15 ನಿಮಿಷ ಮೈ ಕೊಡಬೇಕಲ್ವಾ, ಸೊ ಹಾಗಾಗಿ ನಾನು ಇದನ್ನು ಕಲಸಿ ಇಟ್ಬಿಡ್ತೀನಿ. ಎಲ್ಲೂ ಹೋಗಬೇಡಿ, ನನ್ನ ವೀಡಿಯೋಸ್ ಕೊನೆ ತನಕ ನೋಡಿ. ನಿಮಗೆಲ್ಲರಿಗೂ ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ಥ್ಯಾಂಕ್ ಯು, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಯಮ್ಮಿ ಯಮ್ಮಿ ಡಿಲೀಷಿಯಸ್ ಆಗಿರೋ ನಾನಿವತ್ತು ಬ್ರೇಕ್ಫಾಸ್ಟ್ ಆರ್ ಸ್ನ್ಯಾಕ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ, ಓಕೆನಾ? ವಿಡಿಯೋ ಎಲ್ಲೂ ಹೋಗಬೇಡಿ, ನಾನು ಎಲ್ಲ ರೆಡಿ ಮಾಡಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಗೋಧಿ ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ. 1 ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನೋಡಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ? ಅಜ್ವಾನ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಕಲಸವಾಗಲೇ ಫ್ಲೇವರ್ ಬರ್ತಾ ಇದೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ 1-10-15 ಮಿನಿಟ್ಸು. ಅಷ್ಟರಲ್ಲಿ ನಾವು ಇದನ್ನ ಕೋಟಿಂಗ್ ಏನು ಬೇಕು ಒಳಗಡೆ ಮಸಾಲ ಸ್ಟಫಿಂಗಾಗಿ ಏನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು, ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯ್ದಿದೆ. ಚೂರು ಸಾಸಿವೆ, 1-2 ಕರಿಬೇವೆಲೆ, ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಉದ್ದಿನ ಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ. ಇದೆಲ್ಲ ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ನಾನು ಅದೆಲ್ಲ ಹಾಕೋತಾ ಇದ್ದೀನಿ.
ಇದನ್ನ ರೋಲ್ ತರನು ಮಾಡಬಹುದು, ಒಳಗಡೆ ಸ್ಟಫ್ ಮಾಡಿ ಲಟ್ಸಿ ವೆಜ್ ಕಟ್ಲೆಟ್ ತರನು ಮಾಡಬಹುದು, ತುಂಬಾ ವೆರೈಟೀಸ್ ಅಲ್ಲಿ ಮಾಡಬಹುದು. ನಾನು ಬರೀ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ತುಂಬಾ ಹೆಲ್ತ್ ಗೆ ಒಳ್ಳೇದಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಟೈಮ್ ಅಲ್ಲಿ ನನ್ನ ಹತ್ರ ಇರೋ ವೆಜೀಸ್ ಎಲ್ಲ ಹಾಕೋತಾ ಇದ್ದೀನಿ. ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಹಾಕಬೇಕು. ಯಾಕಂದ್ರೆ ನಾವು ಯಾವ ತರಕಾರಿನೂ ಬೇಯಿಸ್ಕೊಂಡಿಲ್ಲ ಅಲ್ವಾ, ಸೊ ಎಲ್ಲ ಆಯಿಲಲ್ಲೇ ಫ್ರೈ ಆಗೋ ಥರ. ನಾನು ಇವಾಗ ಇದಕ್ಕೆ ಗ್ರೀನ್ ಪೀಸ್ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಕಾರ್ನು ಸುದ ಹಾಕೋಬೋದು. ಸ್ವಲ್ಪ ಗ್ರೀನ್ ಪೀಸ್ ಎಲ್ಲ ಎಣ್ಣೆಲಿ ಫ್ರೈ ಆಯಿತು ಅಂತ ಅನ್ನಿಸ್ದಾಗ ನನಗೆ ಆನಿಯನ್ ಹಾಕೊಳ್ಳೋಣ. ಗ್ರೀನ್ ಚಿಲ್ಲಿ, ಆನಿಯನ್, ನಾನು ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಟರ್ಮರಿಕು ತುಂಬ ಒಳ್ಳೆಯದು ಹೆಲ್ತ್ಗೆ. ಕಸ್ತೂರಿ ಅರಶಿನ ಅದನ್ನೇ ಯೂಸ್ ಮಾಡಿ, ಯಾಕಂದರೆ ಅದನ್ನು ಟಿಪ್ ಅಂತ ಅಂದ್ಕೊಳ್ಳಿ, ಅದು ಹೋಮ್ ಮೇಡು, ಯಾವುದೇ ರೀತಿ ಕೆಮಿಕಲ್ ಇರಲ್ಲ. ಸೊ ಹಾಗಾಗಿ ನಾನು ಈ ಟೈಮಲ್ಲಿ ಒನ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ಹೋಮ್ ಮೇಡು, ಪ್ಯಾಕೆಟಲ್ಲಿ ಸಿಗೋದೆಲ್ಲ ಚೆನ್ನಾಗಿರಲ್ಲ. ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಪ್ಯಾಕೆಟಲ್ಲಿ ಇರೋದು ಯಾವತ್ತು ಕೊಡ್ತಾರೋ ಏನೋ, ಯಾವತ್ತು ಮಾಡಿಟ್ಟಿರ್ತಾರೋ ನೋಡಿ. ಅರೋಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ಅದೆಲ್ಲ ಫ್ರೈ ಆದಮೇಲೆ ನಾನು ಎಲ್ಲ ವೆಜಿಟೇಬಲ್ಸು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಟೊಮೆಟೊ, ಸಬ್ಬಸಿಗೆ ಸೊಪ್ಪು, ನಿಮ್ಮ ಹತ್ರ ಯಾವ ಸೊಪ್ಪಿದ್ರೂ ಹಾಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಮಕ್ಕಳು ತರಕಾರಿ ಇದು ಆಮೇಲೆ ಸೊಪ್ಪು ಎಲ್ಲ ತಿನ್ನಲ್ಲ ಅಂದರೆ, ಈ ಥರ ನಾವು ರುಚಿ ರುಚಿಯಾಗಿ ಮಾಡಿಕೊಟ್ರೆ ಯಾಕೆ ತಿನ್ನಲ್ಲ ಹೇಳಿ. ಈವನ್ ಮಕ್ಕಳಿಗೋಸ್ಕರ ಅಲ್ಲ, ಈವನ್ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ. ಎಷ್ಟು ನ್ಯಾಚುರಲಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ನಿಮಗೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇನ್ನೂ ತುಂಬ ವೆರೈಟೀಸ್ ಎಲ್ಲ ನಾನು ಮಾಡಿ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸುಮಾರು ಜನ ಅಂದ್ಕೋತಾರೆ, ಏನಮ್ಮ ನಿಮ್ಮದೇ ಕೇಳ್ಚಂಗಿದೆ, ನೀನು ಅಡುಗೆ ಮಾಡಲ್ಲ ತಿಂಡಿ ಮಾಡಲ್ಲ ಹೆಂಗೋ ನಡೆದೋಗುತ್ತೆ ಅಂತ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ನಮ್ಮದು ಏನೇ ಕೇಳ್ಚಂಗಿದ್ರು ಏನೇ ಇದ್ರೂ ನಂಬ್ತಿರೋ ಬಿಡ್ತಿರೋ, ಇವತ್ತು 2-3 ಕಡೆ ಆರ್ಡ್ರ್ ಇದೆ, ಆದ್ರೂ ನಾನು ಮನೇಲಿ ಪ್ರಿಪೇರ್ ಮಾಡಲೇಬೇಕು. ಬೆಳಗ್ಗೆ ಬೆಳಗ್ಗೆ ರೈಸ್ ಈ ಥರದ್ದೆಲ್ಲ ಯಾರು ತಿಂತಾರಲ್ವಾ, ನೀವೇ ಹೇಳಿ. ನಾನಿವಾಗ ಕ್ಯಾಬ್ರೇಜ್ ಹಾಕೋತಾ ಇದ್ದೀನಿ. ನಿಮಗೆ ತರಕಾರಿ ಜಾಸ್ತಿ ತಿಂತಾರೆ ಅಂದರೆ ಹಾಕ್ಕೊಳ್ಳಿ, ನಾನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ವೆಜ್ಜೀಸ್ ಎಲ್ಲ ಹಾಕೋತಾ ಇದ್ದೀನಿ ನೋಡಿ. ಅದೆಲ್ಲ ನೀಟಾಗಿ ಕುಕ್ ಆಗಲಿ ಸ್ವಲ್ಪ ಹೊತ್ತು, ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುಕ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಸಾಲ್ಟ್ ಆಗಲಿ ಇನ್ನು ಮಸಾಲೆ ಯಾವುದೂ ಆ್ಯಡ್ ಮಾಡಿಲ್ಲ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಕುಕ್ ಆದಮೇಲೆ ಆ್ಯಡ್ ಮಾಡೋಣ ಅಂತ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಖಂಡಿತ ನೀವು ಮಸ್ಟರ್ಡ್ ಸೂಪ್ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತಲ್ಲ ಇವನ್ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಯಾಕಂದರೆ ನಾವು ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ, ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ. ಇದನ್ನಿಟ್ಟು ಕ್ಲೋಸ್ ಮಾಡಿ ಸ್ವಲ್ಪ ಬೇಯ್ಲಿಕ್ಕೆ ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಕಲಸಿಡ್ ಇಟ್ಕೊಂಡಿದ್ದಂಥ ಹಿಟ್ಟು ಎಷ್ಟು ನೀಟಾಗಿ ಮೈ ಕೊಟ್ಟಿದೆ ಅಂತ, ತುಂಬ ಚೆನ್ನಾಗಿ ಆಗಿದೆ ಇದು. ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟೂ ಅಲ್ಲ, ಒಂದು ಮೀಡಿಯಮಲ್ಲಿ ಕಲಸಿಟ್ಕೊಂಡಿದ್ದೆ ಇದು. ತುಂಬ ಚೆನ್ನಾಗಿ ಆಗಿದೆ. ಇದೊಂದು 5 ನಿಮಿಷ ಹಾಗೆ ಬಿಡೋಣ. ಈ ಕಡೆ ನೋಡಿ, ಇದೆಲ್ಲ ಆಲ್ರೆಡಿ ಒಂದು 1/4 ಭಾಗದಷ್ಟು ಬೆಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಈರುಳ್ಳಿ ಫ್ರೈ ಮಾಡೋವಾಗ ಯಾವಾಗೂ ಯಾವುದೂ ಉಪ್ಪು ಆ್ಯಡ್ ಮಾಡಿಲ್ಲ. ಸೊ ಇದು ಅರ್ಧ ಬೆಂದ ಮೇಲೆ ಹಾಕೋದ್ರಿಂದ ತರಕಾರಿ ನೀಟಾಗಿ ಉಪ್ಪು ಹಿಡಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ನಾನು ಇದಕ್ಕೆ ಗ್ರ್ಯಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಸ್ಟಫಿಂಗು, ಅದು ನೀಟಾಗಿ ಬಾಂಡ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಡಲೆ ಹಿಟ್ಟು ಆ್ಯಡ್ ಮಾಡಾದಮೇಲೆ ನಾವಿದಕ್ಕೆ ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬನ್ನಿ ತೋರಿಸ್ತೀನಿ. ಗರಂ ಮಸಾಲ ಮತ್ತು ಚಾಟ್ ಮಸಾಲ, ಕಿಚನ್ ಕಿಂಗ್ ಮಸಾಲ, ಎಲ್ಲ ರೀತಿ ಮಸಾಲೆಗಳನ್ನ ನಾನು ತೋರಿಸಿದ್ನಲ್ಲ
ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಚಾಟ್ ಮಸಾಲ. ನಿಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿದ್ರೆ ಆಯಿತು. ಅದಿಲ್ಲ ಇದಿಲ್ಲ ಅಂತ ಏನು ತಲೆ ಕೆಡಿಸ್ಕೊಂಡು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇರೋದ್ರಲ್ಲೇ ಆಲ್ಟರ್ನೇಟ್ ಆಗಿ ಮಾಡಿಕೊಂಡ್ರೆ ಆಯಿತು. ಯಾಕಂದರೆ ಈ ಹೊರಗಡೆ ಸ್ಟ್ರೀಟ್ ಫುಡ್ಸಲ್ಲೆಲ್ಲ ತಿಂದು 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 ಬಾಯಿ ಅದೇ ರುಚಿ ಕೇಳತ್ತಲ್ವ, ಸೊ ಹಾಗಾಗಿ ಚಾಟ್ ಮಸಾಲನ ಯೂಸ್ ಮಾಡೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ನಿಮ್ಮ ಮನೇಲಿರೋ ಯಾವುದು ಈವನ್ ಇದಕ್ಕೆ ಮಟನ್ ಮಸಾಲ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಮಟನ್ ಸಾಂಬಾರ್ ಪುಡಿ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಟ್ರಿಕ್ ಅಂತಲೇ ಅಂದ್ಕೊಳ್ಳಿ. ಅರೋಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ, ನಂಗೆ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ನೀವು ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ, ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನೋಡಿ ಇದೆಲ್ಲ ಸ್ವಲ್ಪ ಮೆತ್ತಗಾಗಿದೆ, ಇನ್ನೊಂದು ಚೂರು ಮೆತ್ತಗಾಗಲಿ, ಸ್ವಲ್ಪ ಫ್ರೈ ಆಗಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಕುಕ್ ಆಗಲಿ, ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ಆಲ್ರೆಡಿ ಎಲ್ಲ ಕುಕ್ ಆಯಿತು. ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಇದು ತುಂಬ ಬಿಸಿ ಇದೆ ಆ್ಯಕ್ಚುಲಿ. ನಾವು ಅದಕ್ಕೆ ಸ್ಟಫಿಂಗ್ ಮಾಡಬೇಕಂದ್ರೆ ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ಒಂದು 5-10 ನಿಮಿಷ ಆರ್ಲಿಕ್ಕೆ ಬಿಟ್ಬಿಡೋಣ, ಅದನ್ನು ಮುಟ್ಟಕ್ಕೂ ಆಗ್ತಾ ಇಲ್ಲ, ಅಷ್ಟು ಬಿಸಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ರೆ ಮುಗೀತು. ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಇದನ್ನು ಸಣ್ಣ ಸಣ್ಣ ಉಣ್ಣೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೋತೀನಿ. ಬನ್ನಿ ನಾನು ಹೇಗೆ ಲಟ್ಟಿಸ್ಕೋತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಟಫಿಂಗ್ ಎಲ್ಲ ನೀಟಾಗಿ ಆರಿದೆ, ಸ್ಟಫಿಂಗ್ ರೆಡಿಯಾಗಿದೆ. ನಾನಿವಾಗ ಇದನ್ನು ನಾನು ಕಲಸಿಟ್ಕೊಂಡಿದ್ನಲ್ಲ ಬ್ಯಾಟರು ಗೋಧಿ ಹಿಟ್ಟಿದ್ದು, ಅದನ್ನು ನೀಟಾಗಿ ನಾದ್ಕೊಂಡು ಈ ಸೈಜು ಹುಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನಾನು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತಾ ಇದ್ದೀನಿ, ನೀಟಾಗೆಲ್ಲ ಒರೆಸ್ಕೊಂಡಿದ್ದೀನಿ. ಅದಕ್ಕೂ ಕಮೆಂಟ್ ಮಾಡಬೇಡಿ, ನನಗೆ ಇದ್ರ ಮೇಲೆ ಮಾಡಿದ್ರೆ ಏನೋ ಒಂಥರ ಕಂಫರ್ಟ್, ಅದಕ್ಕೋಸ್ಕರ ಅಷ್ಟೇ. ಬೇಗ ಬೇಗ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ನನಗೆ ಮಾಡೋ ಕೆಲಸ ಪಟ ಪಟ ಅಂತ ಚಕ ಚಕ ಅಂತ ಆಗ್ಬಿಡ್ಬೇಕು, ಅದನ್ನೇ ದಿನವಿಡೀ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ಅದನ್ನು ಒಂದ್ಸಲಿ ನೀಟಾಗಿ ನಾದ್ಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. ನಾನು ಯಾವ ರೀತಿ ಮಾಡಿದ್ದೀನೋ ಆ ರೀತಿನೇ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದರಲ್ಲೇ ತುಂಬ ವೆರೈಟೀಸ್ ಮಾಡ್ಬೋದು, ನಾನು ಮಾಡಿ ತೋರಿಸ್ತೀನಿ ಡೇ ಬೈ ಡೇ. ಪ್ಯಾನ್ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡೋಕ್ಕೆ, ಪ್ಯಾನ್ ಇಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯ್ತಾ ಇದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನಾನು ಈ ಥರ ಲಟ್ಸ್ಕೊಂಡಿದ್ದೀನಿ, ನಾನು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫಿಲ್ ಮಾಡಿಕೊಂಡು 1 ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಇದು ಎಡ್ಜಸ್ ಏನಿದೆ ಆ ಎಡ್ಜಸ್ಗೆ ಸ್ವಲ್ಪ ಹಚ್ಚುತ್ತಾ ಇದ್ದೀನಿ, ಯಾಕಂದರೆ ಅದು ಬಾಂಡಿಂಗ್ ಪ್ಯಾಕಿಂಗ್ ನೀಟಾಗಿ ಕೂತ್ಕೊಳ್ಳಿ ಅಂತ, ಸ್ಟಫಿಂಗ್ ಈಚೆ ಬರಬಾರ್ದು ಅಂತ. ಈ ಥರ ನಾವೆಲ್ಲನೂ ಎಡ್ಜಸ್ ಎಲ್ಲನೂ ಮಡ್ಚ್ಕೊಳ್ಳೋಣ. ನಾನು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ ಈ ಥರ ನಾವು ಮೋದಕ ಮಾಡ್ತೀವಲ್ಲ ಆ ಸ್ಟೈಲಲ್ಲಿ ಬಂದಿದೆ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಈ ಎಕ್ಸ್ಟ್ರಾ ಹಿಟ್ಟನ್ನ ಒಳಗಡೆ ಹಾಕಿ ಈ ಥರ ನೋಡಿ ಸಿಂಪಲ್ಲಾಗಿ 1 ರೌಂಡ್ ಲಟ್ಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಈ ಥರ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ನಾವು ಏನು ಎಣ್ಣೆ ಕಾಯಿಸಿಟ್ಕೊಂಡಿರ್ತೀವಿ ಅದರಲ್ಲಿ ಶ್ಯಾಲೋ ಫ್ರೈ ಮಾಡೋಣ, ಈ ಥರ ಫ್ರೈ ಮಾಡೋಣ. ನಿಮಗೆ ಬೇಕಿದ್ರೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ಡೀಪ್ ಫ್ರೈ ಅಂದರೆ ಬೋಂಡಾ ಬಜ್ಜಿ ಕರಿತೀವಲ್ಲ ಆ ಥರನೂ ಕರಿಬೋದು. ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಶ್ಯಾಲೋ ಫ್ರೈ ಮಾಡ್ತಾ ಇದ್ದೀನಿ. ಅದು ಮೇಲೆಲ್ಲ ನೀಟಾಗಿ ಬೇಯಬೇಕು. ಈ ಥರ ಸ್ವಲ್ಪ ಈ ಥರ ಮಾಡಿದ್ರೆ ನೋಡಿ ನಾನು ಹಾಕ್ಕೊಂಡಿದ್ದಂಥ ಎಣ್ಣೆ ಮೇಲೂ ಸುದ ಫಿಲ್ ಆಗಿದೆ, ನಿಮಗೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ನೋಡಿ ಈ ಥರ ಮಾಡೋದ್ರಿಂದ ಒಟ್ಟೊಟ್ಟಿಗೆ 2-3 ಕೂಡ ಮಾಡ್ಬೋದು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಆಗೋದ್ರಿಂದ ಅದು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗಲಿ, ಯಾಕಂದರೆ ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿರೋದ್ರಿಂದ ಬರೀ ಗೋಧಿ ಆಟ ಏನಿದೆ ಅದು ಮಾತ್ರ ಕುಕ್ ಆಗಬೇಕು. ಅದು ಸ್ವಲ್ಪ ಕುಕ್ ಆಗಲಿ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲಿ. ನಾನು ತೋರಿಸ್ತೀನಿ, ಇನ್ನೊಂದು ರೆಡಿ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಎಲ್ಲೂ ಹೋಗಬೇಡಿ, ವೀಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಉಲ್ಟಾ ಮಾಡಿ ಬೇಯಿಸ್ತಾ ಇದ್ದೀನಿ, ಒಟ್ಟಿಗೆ ನಾನು 3 ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸೋಣ ಅಂತ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಇದನ್ನು ನಾನು ಇವಾಗ ಹಾಕಿರೋದು, ಅದು ಸ್ವಲ್ಪ ಫ್ರೈ ಆಗಲಿ. ಇದನ್ನು ಫಸ್ಟ್ ಮಾಡಿ ಹಾಕಿದ್ದೆ,
ನೋಡಿ ನಾನು ನಿಮಗೆ ಲೈವಲ್ಲಿ ಮಾಡಿ ತೋರಿಸೋಣ ಅಂತ. ಆಲ್ರೆಡಿ ಇದೆಲ್ಲ ನೀಟಾಗಿ ಕುಕ್ ಆಗಿದೆ, ಇನ್ನು ಸ್ವಲ್ಪ ಕುಕ್ ಆಗಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಕಲರ್ಫುಲ್ಲಾಗಿ ಅದು ಬೇಯಬೇಕಾದ್ರೆ ಅರೋಮಾನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಖಂಡಿತ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್, ನಿಮ್ಮೆಲ್ಲರ ರಿಪ್ಲೈಗೋಸ್ಕರ. ಎಲ್ಲೂ ಏನು ಸ್ಟಫಿಂಗ್ ಹೊರಗಡೆ ಬಂದಿಲ್ಲ, ಒಂದು ಚೂರು ಬಿಟ್ಕೊಂಡಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಲೈವಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ. ವೆಜ್ ಹಾಟಾ ಕಟ್ಲೆಟ್ ದಯವಿಟ್ಟು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹಂಬಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮೈ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಮೈಸೂರಿಂದ. ಎಲ್ಲೂ ಹೋಗಬೇಡಿ, ವಿಡಿಯೋ ಇನ್ನೂ ಬ್ಯಾಲೆನ್ಸ್ ಇದೆ, ಕೊನೆ ತನಕ ವಿಡಿಯೋ ನೋಡಿ. ನೋಡಿ ಫ್ರೆಂಡ್ಸ್, ವೆಜ್ ಆಟಾ ಕಟ್ಲೆಟ್ ರೆಡಿ ಟು ಹೀಟ್. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಈವನ್ ಸಂಜೆ ಟೈಮು ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಯಮ್ಮಿ ಯಮ್ಮಿ ಆಗಿ. ನೋಡಿ ನಾನು ನಿಮಗೋಸ್ಕರ ಕಟ್ ಮಾಡಿ ತೋರಿಸೋಣ ಅಂತ, ಒಳಗಡೆ ಸ್ಟಫಿಂಗ್ ನೋಡಿ ಯಾವ ರೀತಿ ಬಂದಿದೆ ಅಂತ ಕಟ್ ಮಾಡಿಟ್ಟಿದ್ದೀನಿ ನಿಮಗೆ ತೋರಿಸೋಣ ಅಂತ. ಹಾಗೆ ಕೂಡ ಇಟ್ಟಿದ್ದೀನಿ, ಇದಕ್ಕೆ ಅದೇ ಬೇಕು ಕಾಂಬಿನೇಷನ್, ಇದೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಈವನ್ ಇದನ್ನು ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ಜೊತೆ ತಿಂದರೂ ತುಂಬ ಯಮ್ಮಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸುಧಾ ಹಾಗೇನು ಸುಧಾ ಪ್ಲೇನ್ ತಿನ್ಬೋದು, ಲಂಚ್ ಬಾಕ್ಸು ಕಟ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಯಾಕಂದರೆ ನಾವು ಇದರಲ್ಲಿ ಯೂಸ್ ಮಾಡಿರೋದು ಎಲ್ಲ ಹೆಲ್ತಿ ಫುಡ್ಸು. ಸೊ ಗೋಧಿ ಹಿಟ್ಟು ನೋಡಿ, ಎಲ್ಲ ತರಕಾರಿಸ್ ನಾನು ಕಟ್ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಮಧ್ಯ, ಅದಕ್ಕೋಸ್ಕರ ಹೀಗಿಟ್ಟಿರೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ದಯವಿಟ್ಟು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಟ್ರೈ ಮಾಡಿ ಮನೇಲಿ. ಹೇಗೆ ಬಂದಿದೆ ವೆಜ್ ಹಾಟಾ ಕಟ್ಲೆಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫ್ರೆಂಡ್ಸ್. ನೋಡಿ ಮಕ್ಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ಯಾರೆಲ್ಲ ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಖಂಡಿತ ಮನೇಲಿ ಫ್ರೆಂಡ್ಸ್. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಅದೇ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು, ಲವ್ ಯು ಆಲ್. ನೋಡಿ ಫ್ರೆಂಡ್ಸ್, ನಾನು ಟೊಮೆಟೊ ಕೆಚಪ್ ಜೊತೆ ಕೊಡ್ತಾ ಇದ್ದೀನಿ ಮಕ್ಕಳಿಗೆ, ಬನ್ನಿ ಅವ್ರು ತಿನ್ನೋಡಿ ಟೇಸ್ಟ್ ವೈಸ್ ಹೇಗಿದೆ ಅಂತ ಕೇಳೋಣ. ಹೇಗೆ ಹೇಗಿದೆ, ಅವ್ರಿಗೆ ಇಷ್ಟ ಆಯ್ತಾ, ಏನು ಚೆನ್ನಾಗಿದೆಯಾ ಅಂತ ಕೇಳೋಣ. ಕೇಳ್ಬಿಟ್ಟು ಹೇಗಿದೆ ಅವ್ರ ರಿಯಾಕ್ಷನ್ ಕೇಳೋಣ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟ್ ಮಾಡಿದಾಗ ರೆಸಿಪಿ ಮಾಡೋಕ್ಕೆ 8:15 ಆಗಿತ್ತು, ಈಗ 8:45 ಆಗ್ತಾ ಬಂತು. ವಿತಿನ್ ಹಾಫ್ ಆನ್ ಅವರಲ್ಲಿ ನಾನೆಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ಬ್ಯಾಟಿಂಗ್ ಶುರು ಆಗಿದೆ, ಬನ್ನಿ ಹೇಗಿದೆ ಅಂತ ಕೇಳೋಣ. ಹೇಗಿದೆ? ಚೆನ್ನಾಗಿದೆ. ಹಾಂ, ಸೂಪರ್. ಇಷ್ಟ ಆಯ್ತಾ? ಹೇಗಿದೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಹ್ಞೂ, ತಿನ್ನಿ ಬೇಗ ಬೇಗ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ. ಇನ್ನೂ ಕೆಲಸ ಮುಗ್ದಿಲ್ಲ, ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಮಾಡ್ಕೊಳ್ಳೋದಷ್ಟೇ ಅಲ್ಲ, ಇದನ್ನು ನಾವೇ ಮಾಡಬೇಕಲ್ವಾ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದೆಲ್ಲ ಲಟ್ಟಿಸ್ಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್ ಮೀ, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಆಲ್, ಬಾಯ್.